ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಪಿತಾಜಿ ಪಿತಾಜಿ, ಬಿಟ್ಕಂಡ್ ಬಿಟ್ಟಂಗೆ ನೋಡು, ಯಾರೋ ದೊಡ್ಡವ್ರು ಬರ್ತಾ ಇದಾರೆ. ಹೆಂಗ ಬರ್ತಿದಾರೆ ಗೊತ್ತಾ? ಇಲ್ ನೋಡು, ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತೀ, ಎತ್ತೋ ಎತ್ತೋ ಆಡ್ತೀ ಬಂದ ಚಕ್ರವರ್ತಿ. ಪಿತಾಜಿ, ಹೆಂಗೆ ನಮ್ ಈಶ್ವರ್ ಚಿಕ್ಕಪ್ಪ ಬಂದಿದ್ದು? ಹೂ ಕಣಲ ನೋಡ್ದೆ, ಬಾಳ ಜೋರಾಗೆ ಬಂತು. ಯಾಕಲ್ಲ ಹಿಂಗ್ ಬಂದಿದ್ದು? ಗೊತ್ತಿಲ್ಲ ಪಿತಾಜಿ, ಯಾಕ್ ಬಂದಿತ್ತೋ ಏನೋ. ಡೇಟ್ ಎನ್ನಿಸು ಹಂಗಂದ್ರೆ ಹೆಂಗಲ್ಲ, ಒಸಿ ಕೇಳಲ ಬಂದಿರೋ ವಿಷಯ ಏನು ಅಂತ. ಸರಿ ಪಿತಾಜಿ, ಈಶ್ವರ್ ಚಿಕ್ಕಪ್ಪ ಏನ್ ಮ್ಯಾಟ್ರ್ ಸ್ವಲ್ಪ ಹೇಳಿ ಕೇಳಣ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬೆಳಗ್ಗೆ ಕೃಷ್ಣಮೂರ್ತಿ ಅವ್ರ ಹೇಳಿಕೆ ನನಗಂತೂ ತುಂಬಾ ನೋವು ತಂದಿದೆ. ಅಯ್ಯೋ ದೇವ್ರೇ, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಮೋದಿ ಮುಖ್ಯ ಪ್ರಧಾನಮಂತ್ರಿ ಆಗ್ತಾರೆ, ಯಾವ ಅನುಮಾನನೂ ಇಲ್ಲ. ಈಶ್ವರ್ ಚಿಕ್ಕಪ್ಪ, ಆದ್ರೆ ಏನಿದೆಲ್ಲ? ಆದ್ರೆ ಆ ಬೆಳಗ್ಗೆ ಕೃಷ್ಣಮೂರ್ತಿ ಅವ್ರ ಹೇಳಿಕೆ ಒಂದ್ ರೀತಿ ಅಪಮಾನ ನನಗೆ. ಕೇವಲ ನನಗಲ್ಲ, ನಮ್ಮ ಪಕ್ಷದ ನೊಂದ ಸಾವಿರಾರು ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾರೆ. ಯಾಕೆ ರೀತಿ ಅಪಮಾನ ಆಗ್ತಾ ಇದೆ ಅಂತ. ಎಲ್ಲ ನಮ್ಮ ಕಾರ್ಯಕರ್ತರ ನೋವಾಗಿದೆ. ನೋಡ ಇದೇನು. ಅಯ್ಯೋ ಬಿಡಿ ಈಶ್ವರ್ ಚಿಕ್ಕಪ್ಪ, ಏನಾಗ್ಬೇಕು ಅಂತ ಇರುತ್ತೋ ಅದೇ ಆಗದು. ನೀವ್ ಯಾಕೆ ಬೇಜಾರ ಮಾಡ್ಕಂತೀರಾ ಪಿತಾಜಿ? ನೋಡ್ದ ಹೆಂಗ್ ಹೇಳ್ತೋ? ನೋಡ್ದೆ ಕಂಡ್ಲ, ಇನ್ನು ಏನಾರ ಜಾಸ್ತಿ ಕೇಳಕ್ ಹೋದ್ರೆ ನಮ್ಮನೆ ಜಗಳ ನಾವೇ ಕೂತು ಮಾತಾಡ್ಕಂತೀವಿ, ಅದು ಇದು ಅಂತ ಹೇಳುತ್ತೆ. ಇವಾಗ ಇದನ್ ಬಿಡಲ, ಬೇರೆ ಸುದ್ದಿ ಏನೈತೆ ಹೇಳಪ್ಪ. ಪಿತಾಜಿ, ಈ ಕಲಿಗಾಲದಲ್ಲಿ ನಾವುಗಳು ಇನ್ನು ಏನೇನ್ ನೋಡ್ಬೇಕೋ ಏನೋ. ಏನ್ ನೋಡ್ದಲ್ಲ, ಇವಾಗ ನಮಿಗೂ ಸ್ವಲ್ಪ ತೋರ್ಸಲ್ಲ, ಅದೇನು ನೋಡನ. ಪಿತಾಜಿ ಹಂಗೆ ತೋರ್ಸಕ್ ಆಗತ್ತಾ? ಸ್ವಲ್ಪ ಬಿಲ್ಡಪ್ ಕೊಟ್ಟು ಹಾಕಿಸ್ತೀನಿ, ನೀನೇ ನೋಡು. ಲವ್ ಹಾಕ್ರ ಪಿತಾಜಿ, ನೋಡ್ದ ನಮ್ ಶೋಭಕ್ಕನ್ ಹೊಸ ಅವತಾರನ. ನೋಡ್ದೆ ಕಣ್ಲ ನೋಡ್ದೆ, ಎಲೆಕ್ಷನ್ ಟೈಮ್ ಹತ್ರ ಬಂದಂಗೆ ಇನ್ನು ನಾವುಗಳು ಏನೇನ್ ನೋಡ್ಬೇಕು ಏನೋ. ಶಿವ ಶಿವ, ಬಿಡಲ ಇದ ಬೇರೆ ಬ್ಯಾಟ್ರು ಏನೈತೆ ಹೇಳಲ. ಪಿತಾಜಿ, ಪ್ರೇಮಿಗಳ ದಿನ ರೈಲ್ವೆ ಸ್ಟೇಷನ್ ಅಲ್ಲಿ ಲವರ್ಸ್ಗಳನ್ನ ಜೊತೆಯಾಗಿ ನೋಡಿ ಹುಡುಗಿ ಕಡೆಯವರು ಏನ್ ಮಾಡಿದಾರೆ ಗೊತ್ತಾ? ಪಾಪ, ಇಲ್ ನೋಡು. ಪಿತಾಜಿ ನೋಡ್ದ, ಪಿತಾಜಿ ಪ್ರೀತಿ ವಿರೋಧಿಗಳು ಹೆಂಗ್ ಮಾಡಿದಾರೆ? ಲೇಟ್ ಎನ್ನಿಸು, ಇವರು ದೊಡ್ಡವರಲ್ಲ ಕಂಡ್ಲ, ದಡ್ರು. ಅವ್ರಿಬ್ರು ಕುಂಡ್ರಸ್ಕೊಂಡು ಒಸಿ ಸಮಾಧಾನವಾಗಿ ಮಾತಾಡದಲ್ವೇನ್ಲ, ಒಡಿಯದು ತೆಪ್ಪೋ ಕಂಡ್ಲ. ಲೇಯ್ ನಡಿಯಲ್ಲ, ನಾನು ನೀನು ಹೋಗಿ ಅದೇನು ನೋಡಿ ಒಸಿ ಸಮಾಧಾನ ಮಾಡಿ ಹಿಂಗೆಲ್ಲ ಆಡ್ಬೇಡ್ರಿ ಅಂತ ಬುದ್ಧಿ ಹೇಳ್ಬರಣ. ಬಾರ್ಲ ಬೇಗ, ಎತ್ತಲ್ಲ ನಿನ್ ಗಾಡಿನ.
ನೆಟ್ಗಿಲ್ಲ. ಹೌದು ಸ್ವಾಮಿ,